ನನ್ನ ತಮ್ಗೆಲ್ಲ ಏನು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ನೀವು ತಾವುಗಳೇ ನನ್ನ ಹೇಳ್ತಾ ಇದ್ದೀರಿ ಎಷ್ಟು ಲೀಡ್ ನಾನು ತಾವು ನಿರೀಕ್ಷಿಸಿದ್ದೀರಿ ಅಂತ ನಾನು ಹೇಳುವೆ ತಮಗೆ. ಅತಿ ಹೆಚ್ಚಲ್ಲಿ ಗೆಲ್ತೀನಿ ನಾನು, ಯಾಕೆಂದರೆ ಈ ಎಲ್ಲೇ ಹೋದರೂ ಕೂಡ ಜನಗಳು ಸ್ಪಂದಿಸ್ತಿದ್ದಂಥ ರೀತಿ ಆ ರೀತಿ ಇತ್ತು. ಯಾವುದೇ ಒಂದು ಕ್ಷೇತ್ರ 8 ಕ್ಷೇತ್ರಗಳಲ್ಲಿ ಹೋದರೂ ಕೂಡ ವಿಶೇಷವಾಗಿ ಮಹಿಳೆಯರು ನಮ್ಮನ್ನ ಕರೆದು ನಿಮ್ಗೆ ನಿಮ್ಮ ಪಕ್ಷಕ್ಕೆ ನಮಗೆ ನನ್ನ ನಿಮ್ಮ ಪಕ್ಷಕ್ಕೆ ನಾವು ಇಲ್ಲಿ ಮತವನ್ನು ಕೊಡ್ತೀವಿ ಅಂತ ಎಲ್ಲೇ ಹೋದರೂ ಕೂಡ ಭರವಸೆಯನ್ನು ಕೊಡ್ತಾಯಿದ್ರು. ಅದರಿಂದ ತಮಗೆಲ್ಲ ಹೇಳ್ತಾ ಇದೆ ಅತಿ ಹೆಚ್ಚಿನ ರೀತಿ ನನ್ನ ಇಲ್ಲಿ ಗೆಲ್ಲಿಸ್ತಾರೆ ಈ ಭಾಗದ ಜನರು ಮತದಾರರು ಅಂತ. ಅದೇ ರೀತಿ ಇವತ್ತು ಫಲಿತಾಂಶ ಹೊರಗೆ ಬಿದ್ದಿದೆ. ಮೊದಲಿಗೆ ನಾನು ನನಗೆ ಮತವನ್ನು ಕೊಟ್ಟಂಥ ಮತವನ್ನು ಕೊಡದೇ ಇದ್ರೂ ಕೂಡ ಈ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ಒಂದು ಧನ್ಯವಾದನ ಕೃತಜ್ಞತೆಗಳನ್ನ ಅರ್ಪಿಸಕ್ಕೆ ಬಯಸ್ತೇನೆ. ಪಂಚ ಗ್ಯಾರಂಟಿಗಳು ಈ ಚುನಾವಣೆ ಮೇಲೆ ಎಫೆಕ್ಟ್ ಆಗಿದೆ ಸರ್, ಅದರ ಪರಿಣಾಮ ಬೀರಿದೆ ಅಂತ? ಖಂಡಿತವಾಗ್ಲೂ ನನಗೆ ಏನಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಏನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ವಹಿಸ್ಕೊಂಡ್ಮೇಲೆ ಕೊಟ್ಟಂಥ 5 ಗ್ಯಾರಂಟಿಗಳು ಕೂಡ ಮನೆ ಮನೆಗೆ, ಅದು ವಿಶೇಷವಾಗಿ ನಮ್ಮ ಮೈಸೂರು ಭಾಗದಲ್ಲಿ ಅಂದರೆ ನಗರ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಹೊಂದಿರುವಂಥದ್ದು, ಅದರಿಂದ ಅದು ಕೂಡ ನಮಗೆ ಸಹಕಾರಿಯಾಗಿದೆ. ಅದನ್ನ ಈ ಫಲಿತಾಂಶ ಅವ್ರಿಗೆ ಏನು ನನ್ನ ಗೋ ಬ್ಯಾಕ್ ಅಂದಿದ್ರು, ನನ್ನ ಕಮ್ಮಿ ಅಂದ್ಬಿಟ್ಟು ಅವ್ರು ಗೋ ಬ್ಯಾಕ್ ಕಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಹೇಳ್ದಂಗೆನೆ ಖಂಡಿತವಾಗ್ಲೂ, ಯಾಕಂದ್ರೆ ಇಲ್ಲಿರೋ ಜನಗಳು ಮೈಸೂರಿಗೆ ಬರೋಕ್ಕಾಗೋದ್ರಿಂದ ಒಂದು ಮನೆಯನ್ನು ಹುಡ್ಕಕ್ಕೆ ಹೇಳಿದ್ದೀನಿ. ನಾನೆಲ್ಲ ಚುನಾವಣೆ ಇದು ಬರೋಕ್ಕೂ ಮುಂಚೆ ನಂಗೆ ವಿಶ್ವಾಸ ಇತ್ತು, ಇಲ್ಲಿ ನಂಗೆ ಗೆಲ್ತೀವಿ ಅಂತ ವಿಶ್ವಾಸ ಇತ್ತು. ತಾವು ಹೇಳ್ದಂಗೆ ಎಷ್ಟು ಅಂತರದಲ್ಲಿ ಗೆಲ್ತೀವಿ ಅನ್ನೋದು ಬೇಕಿತ್ತು. ಅತಿ ಹೆಚ್ಚಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಮನೆ ಅಂದರೆ ಕಾರ್ಯಕರ್ತರಿಗೆ ಒಂದು ಮನೆಯನ್ನು ಮಾಡ್ತೀನಿ. ಯಾಕಂದರೆ ನಾನು ಇಲ್ಲಿ ಬಂದಾಗ ಅಲ್ಲಿ ಭೇಟಿ ಮಾಡುವಂಥ ಕೆಲಸಕಾರಿನ ಮಾಡ್ತೀನಿ. ನಾನು ಅದನ್ನೇ ಹೇಳಿದೆ, ನಾನು ಆವಾಗಲೇ ಹೇಳಿದ್ದು ಇಲ್ಲಿಂದ ಅಂತ ಏನು ಜನಗಳು ಹೊರಗಡೆ ಕೆಲಸ ಕಾರ್ಯ ಹುಡುಕುವಂಥ ಪರಿಸ್ಥಿತಿ ಇರೋದ್ರಿಂದ ಅತಿ ಹೆಚ್ಚು ಕೈಗಾರಿಕೆ ಮತ್ತು ಗಾರ್ಮೆಂಟ್ಸ್ಗಳು ತಂದು ಎಲ್ಲೂ ಕೂಡ ಅವ್ರು ಹೊರಗಡೆ, ಯಾಕಂದರೆ ನಮ್ಮದು ಜಿಲ್ಲೆ ಇದೊಂದು ವಿಚಿತ್ರವಾದ ಕ್ಷೇತ್ರ, ಯಾಕಂದರೆ ಇಲ್ಲಿ ಕಡೆ ತಮಿಳ್ನಾಡಿಗೆ ಹೋಗ್ತೀವಿ, ಈ ಕಡೆ ಕೇರಳ ಈ ಥರ ಅಂಡ್ಕೊಂಡಿರೋಂಥ ಗಡಿ ಭಾಗದಲ್ಲಿ ಅವ್ರು ಯಾರು ಕೂಡ ಆ ಕಡೆ ಕೆಲಸಕ್ಕೆ ಹುಡ್ಕೋಂಥ ವಲಸೆ ಹೋಗ್ಬಾರ್ದು ಗುಳ್ಳೆ ಹೋಗ್ಬಾರ್ದು ಅಂತ ರೀತಿಯಲ್ಲಿ ಇಲ್ಲೇ ಹೆಚ್ಚು ಅವ್ರಿಗೆ ಅವಕಾಶ ಮಾಡುವಂಥದ್ದು, ಮತ್ತು ಶಿಕ್ಷಣ ಇರ್ಬೋದು, ಆಮೇಲೆ ನಮ್ಮಲ್ಲಿ ಕಾಡಂಚಲ್ಲಿ ಇರುವಂಥ ಜನಗಳಿಗೆ ಈ ವಾರಕ್ಕೆ ಒಂದು 2 ದಿನಾರು ಆರೋಗ್ಯ ತಪಾಸಣೆ ಮಾಡುವಂಥ ಒಂದು ವೆಹಿಕಲ್ಲು ಮೊಬೈಲ್ ಆ್ಯಂಬುಲೆನ್ಸ್ ಅಂತೇಳಿ ಅದನ್ನು ಕೂಡ ಮಾಡುವಂಥ ಪ್ರಯತ್ನಗಳು ಮಾಡ್ತೀನಿ. ಇಂಡಿಯಾ ಗಲಭೆ ಆಯಿತು, ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿ ಹಾಡಿ ಜನ ಹೇಳ್ತಾ ಇದ್ದಾರೆ, ತಾವೀಗ MP ಆಗಿದ್ದಾರೆ ಅಧಿಕೃತವಾಗಿ, ಅದ್ರ ಬಗ್ಗೆ ಅಲ್ಲ ಅದನ್ನು ನಾನು ಭೇಟಿಯಾಗಿ ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಭೇಟಿಯಾಗಿದೆ ಅಂತ ತಮ್ಮ ಪತ್ರಿಕೆಗಳಲ್ಲಿ ನೋಡಿದೆ. ಮತ್ತೇನು ಯಾರೋ ಭಯ ವಾತಾವರಣಕ್ಕೆ ಊರು ಬಿಟ್ಟು ಹೋದಂತರು ಮತ್ತೆ ಬಂದು ಅವ್ರಿಗೆಲ್ಲ ಕಾರ್ಡ್ಗಳು ಕೊಟ್ಟು ಉದ್ಯೋಗ ಇದರಲ್ಲಿ ಸ್ಥಳೀಯವಾಗಿ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ ತಮ್ಮ ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದ್ದೀನಿ. ನಾನು ಖುದ್ದಾಗಿ ಭೇಟಿ ಮಾಡ್ತೀನಿ, ಅವ್ರಿಗಿರೋಂಥ ಸಮಸ್ಯೆನ ಅಧಿಕಾರಿಗಳ ಜೊತೆ ಹೋಗಿ ಹೇಳಿದಾಗ ಅವರು ಅಧಿಕಾರಿಗಳ ಜೊತೆ ನಾನು ತಮ್ಗೆ ಹೇಳೋಂಥ ಅಧಿಕಾರಿಗಳ ಜೊತೆ ಅವ್ರು ಹೇಳೋ ರೀತಿಯೇ ಬೇರೆ, ಜನಪ್ರತಿನಿಧಿಗೆ ಅವ್ರು ಹೇಳ್ಕೊಳ್ಳೋ ರೀತಿಯೇ ಬೇರೆ. ಇವರು ಇಬ್ಬರೂ ಕೂಡ ಕೂತ ಒಟ್ಟಾಗಿ ಕೂತಿ ಸಮಸ್ಯೆಗಳು ಚರ್ಚೆ ಮಾಡಿದಾಗ ಅಲ್ಲಿ ಸ್ಥಳದಲ್ಲಾಗ್ತಿದ್ರು ಒಂದು ಸ್ವಲ್ಪ ಕಾಲಾವಕಾಶ ತಗೊಂಡು ಸಮಸ್ಯೆ. ನಾನು ಅದನ್ನೇ ಹೇಳಿದ್ ನೋಡಿ, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ಆದಂಥ ಬೇರೆ ಬೇರೆ ಕಾರಣಗಳು ಇರ್ತವೆ, ರಾಜಕೀಯ ಕಾರಣಗಳು ಸನ್ನಿವೇಶಗಳು ಬೇರೆ ಬೇರೆ ಇರೋಂಥದ್ದು. ಎಲ್ಲ ಕ್ಷೇತ್ರರು ಈಗ ಒಂದೇ ನಿಮ್ಮದಲ್ಲಿ ಕಮ್ಮಿ ಆದಂಥದ್ರು ನಮ್ಮ ಕಾರ್ಯಕರ್ತರು ಕೂಡ ಪ್ರಯತ್ನ ಪಟ್ಟು ಅವರು ಹೋರಾಟ ಮಾಡಿದಂಥರು. ನಾನು ಮುಂಚೆಯಿಂದ ಹೇಳೋದಂಥ ನರಸೀಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಏನಕ್ಕೆ ನಮ್ಮದು ಕಮ್ಮಿ ಆಯಿತು ಅಂತ ಅದನ್ನು ಹೇಳಿದ್ರೆ ಸ್ಥಳೀಯವಾಗಿ ಏನು ನಮಗೆ ತೊಂದರೆ ಆಯಿತು ಅಂದರೆ ಮುಂಬರೋ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗೆ ಬರುವಂಥದ್ದು ಅಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಮತ್ತೆ ಕೂತು ಚರ್ಚೆ ಮಾಡಿ ಸಂಘಟನೆ ಮಾಡಿ ಹೆಚ್ಚಿನ ಸ್ಥಾನಗಳಿಗೆ ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲ ಕೈ, ನಾನು ಅದನ್ನೇ ನಿಮಗೆ ಚುನಾವಣೆ ಹೇಳಿದೆ, ನಾನು ಕೈಗೆ ಸಿಗಲ್ಲ ಕೈಗೆ ಸಿಗಲ್ಲ ಅಂತಲೇ ಫಸ್ಟ್ ಅಪಪ್ರಚಾರ ಮಾಡಿದೆ ನಂಗೆ ಟಿಕೆಟ್ ಸಿಗುವಾಗ ಮುಂಚೆ. ನೋಡಿ, ನಾನು ಅದಕ್ಕೆ ಹೇಳಿದೆ, ಹಂಗಾದ್ರೆ ಕೈಗೆ ಸಿಗದಿರೋಂಥ ವ್ಯಕ್ತಿ ನಾನೇ ನರಸೀಪುರ ಉಸ್ತುವಾರಿ ಇದ್ದಂಥದ್ದು ನೋಡ್ಕೊತಾ ಇದ್ದಂಥ ನಮ್ಮ ತಂದೆಯವರು ಕೂಡ 3 ಬಾರಿ ಅಲ್ಲಿ ಗೆದ್ದಿರೋಂಥದ್ದು. ಯಾಕೆಂದರೆ ಜನರು ಈಗ ಬುದ್ಧಿವಂತರಿದ್ದಾರೆ, ಅವರು ಕೈಗೆ ಸಿಗದಿರೋಂಥ ವ್ಯಕ್ತಿನ 3 ಬಾರಿ ಗೆಲ್ಸೋವಂಥದ್ರು. ಯಾಕೆಂದರೆ ತಂದೆಯವರು ಅಭಿವೃದ್ಧಿಯಲ್ಲಿ ಅವ್ರು ಮಾಡಿದ್ರು ಕೂಡ ಸ್ಥಳೀಯವಾಗಿ ನನ್ನ ಜೊತೆನೇ ಕಾರ್ಯಕರ್ತರು ಹೆಚ್ಚು ಒಡನಾಟ ಇಟ್ಕೊಂಡು ಇರೋವಂಥದ್ದು, ಸಂಪರ್ಕ ಹೊಂದಿರೋಂಥದ್ದು. ಅದರಿಂದ ನೋಡಿ, ಈ ಗೋ ಬ್ಯಾಕ್ ಹೆಂಗೆ ಬಂತು, ಹಂಗೆ ಟಿಕೆಟ್ ಸಿಕ್ಕಿದ ಮೇಲೂ ನನ್ನ ವಿರೋಧ ಪಕ್ಷದಲ್ಲಿ ಮಾಡೋ ಭಾಷಣಗಳು ವೈಯಕ್ತಿಕವಾಗಿ ನನಗೆ ಅಷ್ಟು ಟೀಕೆ ಮಾಡಿದ್ರು ಕೂಡ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಯಾಕೆಂದರೆ ಜನಗಳು ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇತ್ತು, ಅವ್ರಿಗೆಲ್ಲ ಇವತ್ತು ಉತ್ತರ ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು.